ध्वनि एतुरकोर अदा बदलवे बहुश पीठाधिपति मठाधिपति कारण आगे आ सदर्भ तुम विचार भाग आगे ಮೊದಲ ಬಾರಿಗೆ ನಾಡಿನ ಎಲ್ಲ 99% ಮಠಾಧೀಶರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಮುಂದುವರಿಬೇಕು ಅಂತ ಆಗ್ರಹ ಮಾಡಿದ್ರು. ಮುಂದಿರುವ ಅವ್ರಿಗೂ ಆಶೀರ್ವಾದ ಮಾಡಿದ್ರು. ಅದೇ ಕೂಡಲ ಸಂಬಂಧ ಪಂಚಾಯತ್ ಮಾಸವ ಮಾತ್ರ ಒಂದು ವೇಳೆ ಬದಲಾವಣೆ ಆದ್ರೆ ಉತ್ತರ ಕನ್ನಡ ಲಿಂಗಾಯತ ಕೊಡಬೇಕು ಅಂತ ಮೊದಲ ಬಾರಿಗೆ ಉತ್ತರ ಕನ್ನಡ ಲಿಂಗಾಯತ ಅಂತ ಟ್ರಂಪ್ ಕಾರ್ಡ್ ಅನ್ನ ಘೋಷಣೆ ಮಾಡಿ ಅದನ್ನ ಪ್ರೇರಣೆ ಕೊಟ್ಟಿದ್ದು ನಾವು ಅದಕ್ಕೆ ಪ್ರಕಾರವಾಗಿ ಇವತ್ತು ಬೊಮ್ಮಗಳು ಆಗಿದ್ದಾರೆ. ನಮ್ಮ ರಾಯರ ಸಮಾಧಾನ ನಮಗೆ ಖುಷಿ ಇದೆ. ಆದರೆ ಮಠಾಧಿಪತಿಗಳು ಮೇಲೆ ನಾನು ಏನು ಡೇ ಮಾಡಕ್ಕೆ ಹೋಗಲ್ಲ. ಯಾಕಂದರೆ ನಮಗೆ ಆ ಪೂರ್ತಿ ವೈಯಕ್ತಿಕ ಅಭಿಪ್ರಾಯ ನಮ್ಮ ಸಮಾಜದವರಿಗೆ ಏನಪ್ಪ ನಮಗೂ ಗೊತ್ತಿದ್ದಿಲ್ಲ. ಅದು ಈ ಮಾಧ್ಯಮದಲ್ಲಿ 24 ತಾಸು ಸಹ ನ್ಯಾಷನಲ್ ಮೀಡಿಯಾ ಮತ್ತು ಸ್ಟೇಟ್ ಮೀಡಿಯಾದಲ್ಲಿ ಲಿಂಗಾಯತ ಪಂಚಮ ಸಾರಿ ಸಮಾಜದ ಹೈಕಮಾಂಡ್ ಅಸೋಸಿಯೇಷನ್ ತೋರಿಸ್ತಾ ಇದೆ. ನಮ್ಮವ್ರು 3 ಜನ ಆಕಾಂಕ್ಷಿಗಳಿದ್ರು ಅಂತ ಹಿಂಗಿತ್ತು. ಕೊನೆಗಳಿಗೆಲ್ಲಿ ತಪ್ಪಿಲ್ಲ ಎಲ್ಲೇ ಒಂದು ಕಡೆ ನಮ್ಮ ಜನರಿಗೆ ಏನಾಯ್ತಪ್ಪ ಅಂದರೆ ಮೀಸಲಾತಿಯನ್ನು ಕೊಡದೆ ಯಾರು ಈ ಸಮಾಜಕ್ಕೆ ಅನ್ಯಾಯ ಮಾಡಿದರೆ ಎಲ್ಲೇ ಒಂದು ಕಡೆ ಅಂಥ ಶಕ್ತಿಗಳೇ ಇವತ್ತು ತಪ್ಪಿಸಿದರೆ ಅನ್ನೋಂಥ ಒಂದು ಆಕ್ರೋಶ ಇವತ್ತು ನಮ್ಮಲ್ಲಿ ಕಾಡ್ತಾ ಇದೆ. ಶಕ್ಷತ ನೂರಾರು ವರ್ಷಗಳ ಈ ಸಮಾಜಕ್ಕೆ ಸಿಗಲಾಗದೆ ಯಾರು ತಿಳಿದು ಕೊಟ್ಟಿದ್ರಲ್ಲ ಅಂತಹ ಮನಸ್ಸುಗಳೇ ಅತ್ಯುತ್ತ ಮನಸ್ಸುಗಳು. ಈ ಸಮಾಜದ ಒಟ್ಟು ಜನಸಂಖ್ಯೆ 80 ಲಕ್ಷ ಐತಿ. ಎಲ್ಲಿ ಇವರಿಗೇನೋ ಅವಕಾಶ ಇರ್ತಪ್ಪ ಅಂದರೆ ನನ್ನ ಏನಿದೆಯಲ್ಲ ಆ ಒಂದು ಈ ಲಿಂಗಾಯತದ ಒಂದು ನಾಯಕತ್ವ ಅನ್ನುವಂಥದ್ದು ಏನಿದೆ ಎಲ್ಲೇ ಒಂದು ಕಡೆ ಪಂಚಮ ಸಾಲಿಗೆ ಸಮಾಜ ಹೋಗುತ್ತೆ ಅನ್ನೋ ಕಾರಣಕ್ಕೆ ಕಾಣಾಡುವಂಥ ಶಕ್ತಿಗಳು ತಪ್ಪಿಸದಿರುವಂಥ ನೋವು ನನಗೆ ಕಾಡ್ತಾ ಇಲ್ಲ. ಇಡೀ ನಮ್ಮ ಸಮಾಜ ಬಾಂಧವರ ಹಳ್ಳಿಯಿಂದ ಹಿಡಿದು ಪಟ್ಟಣಗಳು ಎಲ್ಲರಿಗೆ ಕಾಡ್ತಾ ಇದೆ. ಯಾಕಂದರೆ ಬಹುತೇಕ ನಮ್ಮ ಸಮಾಜ 80% ಜನ ಕೃಷಿ ಕಾರ್ಯಕ್ರಮ ಭಾಳ ನಂಬಿದ್ದ ನಾವೆಲ್ಲ ನಮ್ಮ ಯಡಿಯೂರಪ್ಪ ಸಾಹೇಬ್ರ ಮೀಸಲಾತಿ ಸಿಗುತ್ತೆ ಅಂತೇಳಿ ಅದು ಆಗಲಿಲ್ಲ. ಕೊನೆವರೆಗೂ ನಾವು ಪ್ರಯತ್ನ ನಿಮ್ಮ ಮೀಡಿಯಾದ ಕರೆಸಿ ಸ್ಟೇಟ್ ಮೀಟಿಂಗ್ ಮಾಡಿದ್ವಿ ಕೊನೆವರೆಗೂ ಆಗಲಿಲ್ಲ. ಆಯ್ತು ಕೊಡಪ್ಪ ಜನರು ಈ ಮೀಡಿಯಾದಲ್ಲಿ ನೋಡಿಬಿಟ್ಟು ನಂಬರ್ 3 ಜನರ ಆಕಾಂಕ್ಷೆಗಳ ಆ ಪ್ರಯತ್ನ ನೋಡ್ಬಿಟ್ಟು ನಮ್ದಾಗುತ್ತೆ ಅಂತ ಅನ್ಕೊಂಡಿದ್ವಿ. ಕೊನೆಯೋದಾಗಲಿಲ್ಲ. ಏನಪ್ಪ ಈ ಸಮಾಜ ಏನು ತಪ್ಪು ಮಾಡಿದ್ದು ಯಾಕೆ ಮಾಡ್ತಾರೆ ಅಂತೇಳಿ ಇದನ್ನ BJP ವರಿಷ್ಠ ನಮಗೆ ಉತ್ತರ ಕೊಡಬೇಕು ಅಂತ ನಾ ಮುಖ್ಯಮಂತ್ರಿ ಉತ್ತರ ಕೊಡ್ರಿ ಅಂತೆಲ್ಲ BJP ವರಿಷ್ಠ ಕೊಡ್ಬೇಕು ಯಾಕೆ ಇದು ತಪ್ಪಲಿಕ್ಕೆ ಯಾರು ಕಾರಣ ಅದನ್ನ BJP ವರಿಷ್ಠ ಉತ್ತರ ಕೊಡಬೇಕು. ನಾನು ಅದಕ್ಕೆ ಹೇಳಿದ್ದೀನಿ ಈ ಮಂತ್ರಿ ಸ್ಥಾನ ಮುಖ್ಯಮಂತ್ರಿ ಸ್ಥಾನಕ್ಕಿಂತಲೂ ಒಳ್ಳೆ ರಿಸರ್ವೇಷನ್ ಬಹಳ ಮುಖ್ಯ ಅಂತ. ಆದ್ರೆ ಅಗೌರ ಆಗಿದೆಯಲ್ಲ ಸಮಾಜಕ್ಕೆ, ಅವಮಾನ ಆಗಿದೆಯಲ್ಲ, ನೋವಾಗಿದೆಯಲ್ಲ, ಆ ನೋವನ್ನ ನಿವಾರಿಸಿದ್ರೆ BJP ವರಿಷ್ಠರು ನಮಗೆ ಉತ್ತರ ಕೊಡಬೇಕು. ಆ ಉತ್ತರವನ್ನು ಕೊಡುವಂತ ದಿನಗಳಿಗೆ ಆಗಿರ್ತಕ್ಕಂಥ ಅಗೌರವನ್ನ ಬರುವಂತ ದಿನಗಳಲ್ಲಿ ಆ ಪ್ರಾತಿನಿಧ್ಯವನ್ನು ಉನ್ನತ ಸ್ಥಾನವನ್ನು ಕೊಡುವ ಮೂಲಕ ಸರಿಪಡಿಸಬೇಕು ಅನ್ನೋ ದಿನಗಳಿಗೆ ಇಡೀ ಸಮಾಜ ಬಾಂಧವರು ನೋವನ್ನ ಮಾಧ್ಯಮ ಮೂಲಕ ವರಿಷ್ಠರಿಗೆ ಚೆಕ್. ಸರ್, ಬ್ರೇಸ್ನಲ್ಲಿದ್ದಂಥರು ಮುರುಗೇಶ್ ಆರ್ ನಿರಾಣಿ ಅವರು, ಅವರು ನಿಮ್ಮ ಪಂಚಮಸಾಲಿ ಸಮುದಾಯನ ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತರು ಅಂತೇಳಿ ನಿಮ್ಗಳೇ ಆರೋಪ ಮಾಡಿದ್ರು. ಯಾಕಂದ್ರೆ ಒಕ್ಕೂಟ ಅಂತ ಮಾಡಿ ಸಣ್ಣ ಸಣ್ಣ ಸ್ವಾಮೀಜಿಗಳನ್ನೆಲ್ಲ ಸೇರಿಸಿ ಇಡೀ ಪಂಚಮಸಾಲಿ ಸಮುದಾಯವನ್ನೇ ಹೊಡಲಿಕ್ಕೆ ಮಾಡಿದ್ರು. ನೀವು ಅಂಥವ್ರಿಗೂ ಕೂಡ ಬೆಂಬಲ ಕೊಡ್ತೀರಾ? ನೋಡ್ರಿ, ಮನುಷ್ಯ ನಿಮ್ಮನ್ನೇ ಡಿವೈಡ್ ಮಾಡ್ಲಿಕ್ಕೆ ಹೊರಟಂತವ್ರು ಇಲ್ಲಿ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು ಈ ಜನಾಂಗವನ್ನ ಸಂಘಟಿಸುವ ಸಂದರ್ಭದಲ್ಲಿ ಈ ಜನಾಂಗದ ವ್ಯಕ್ತಿಗಳಿಗೆ ಯಾವ ಕಾರಣಕ್ಕೂ ತಪ್ಪು ಮಾಹಿತಿ ಕೊಟ್ಟು ಅವ್ರ ಮುಖಾಂತರ ಹೊಡೆಸ ಪ್ರಯತ್ನವನ್ನ ಇಂದಿನ ಮಾಡ್ಕೊಂಡು ಬಂದಾರೆ. ಹಂಗೆ ಕೆಲವರು ಮಾಡ್ತಾ ಇದ್ರು ಅಂತೇಳಿ ನಿಮ್ಮ ಮುಖಾಂತರ ಗೊತ್ತಾಯ್ತು. ನಮ್ಗೆ ಸಹ ಅನೇಕ ಟಿವಿ ಚಾನಲ್ ಬಂತು ಇವರೇ ಕಾರಣ ಇವರೇ ಕಾರಣ. ಅದಕ್ಕೆ ನಮಗೇನಪ್ಪ ಪುಣ್ಯ ಪಾಪ ತಪ್ಪು ಒಪ್ಪು ಅವರೇ ಬಿಟ್ಟಿರ್ತಕ್ಕಂಥ ನಾವು ನಮ್ಮ ಜನಾಂಗದ ಹುಟ್ಟಿದ್ರೆ ಕಾರಣಕ್ಕೆ ಎಲ್ಲರೂ ಹೊಡಿತಾ ಹೋಗ್ಬೇಕು ಅಂತ ಬಯಸ್ತೀವಿ. ಅವ್ರು ಏನೇ ಅನ್ಯಾಯ ಮಾಡಿದ್ರು ಒಳ್ಳೇದಾಗಲಿ ಅಂತ ಯಾವ ಕಾರಣಕ್ಕೆ ಮಾಡೋದು ಮನುಷ್ಯ ತಪ್ಪು ಮಾಡೋ ಸಹಜ. ಆದರೂ ಅವ್ರ ಮೇಲೆ ಅನ್ಯಾಯ ಮಾಡಕ್ಕೆ ಹೋಗಲ್ಲ. 3 ಜನ 17 ಜನರಲ್ಲಿ ಯಾರಿಗೆ ಕೊಡ್ರಿ ಅಂದ್ರೆ ಅದ 3 ಜನ ಪ್ರಮುಖ ಆಕಾಂಕ್ಷಿಗಳು, 3ವರಿಗೆ ಯಾರಿಗೆ ಕೊಡ್ರಿ ಅಂತೇಳಿ ನಾವು ಅದನ್ನೇ BJP ವರಿಷ್ಠರಿಗೆ ಮಾಧ್ಯಮ ಮೂಲಕ ಹೋಗಿ ನಾವು ಒತ್ತಡ ಮಾಡಿ ಸಂಬಂಧಪಟ್ಟವರಿಗೆ ನಾವು ಒತ್ತಡ ಮಾಡಿದ್ವಿ. ಆದರೆ ಕೊನೆಗಳಲ್ಲಿ ಹಿಂಗೆ ಆಯ್ತು ಅಂತದ್ದು ನಿರಾಶ. ಅದಕ್ಕೆ ಹೈಕಮಾಂಡ್ ಉತ್ತರ ಕೊಡಿ, ಯಾಕೆ ಏನು ತಪ್ಪಾಯಿತು ಯಾಕೆ ಇವರೇ ಹೈಕಮಾಂಡಿಂದನೇ ಪ್ರಚಾರ ಎಲ್ಲ ಕಡೆ ಬಂದಿತ್ತು ಹೀಗಿದೆ ಹೀಗಿದೆ ಈ ಸಮಾಜಕ್ಕೆ ಅವಕಾಶ ಕೊಡ್ತಾ ಇದ್ದೆ. ನಮ್ಮ ಜನರು ಹತ್ರ ಭಾಳ ನಿರಾಶೆ. ಈಗ ನಾವು ಹೇಳೋದು ಕೇಳಕ್ಕೆ ಹೋಗ್ಬೇಡ್ರಿ. ನೀವು ಈಗಲೇ ಬೇಕಾದ್ರೆ ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥವು ಬಡ ರೈತ ಪಂಚಾಯತ್ಗಳು ಕೇಳಿ ಏನಂತೇಳಿ ಅವರೆಲ್ಲ ಹೇಳ್ತಾರೆ. ಇಡೀ ಸೋಷಿಯಲ್ ಮೀಡಿಯಾ ತಿಳ್ಕೊಂಡ್ರೆ ನಮ್ಮ ಉತ್ತರ ಕರ್ನಾಟಕ ಮತ್ತು ಗೌಡಲಿಂಗಾಯತು ಮತ್ತು ಈ ಅಧ್ಯಕ್ಷರಿಗೆ ನಮ್ಮೂರು ಸಮಾಜಕ್ಕೂ ನೋವಾಗಿದೆ ಅಂತ. ಯಾಕೆ ನಮ್ಮ ಸಮಾಜ ಬಡ ದೊಡ್ಡ ಸಮಾಜ ಫಸ್ಟೇ ಮುಗ್ಗಟ್ಟಾಗಿತ್ತು. ಹೀಗಾಗಿ ತಪ್ಪಿದ್ದಕ್ಕೆ ನಮಗೇನು ಅವಕಾಶ ಇದಿಲ್ಲ. ಮುಂದಿನ ಅವ್ರಿಗೆ ಅವ್ರಿಗೆ ಸಮಸ್ಯೆ ಅದು, ನಮಗೇನು ಸಮಸ್ಯೆ ಆಗಲ್ಲ. ನಮಗೇನಪ್ಪ ಅಂದ್ರೆ ಕುರಿಯ ಮೀಸಲಾತಿ ಕೊಟ್ಟರೆ ಸಾಕು, ಅದೊಂಥರ ಪ್ರಧಾನಮಂತ್ರಿ ಸ್ಥಾನ ಸಿಕ್ಕರೆ ನಮಗೆ ಅಷ್ಟು ಖುಷಿ. ಮೀಸಲಾತಿ ಸಿಕ್ತಪ್ಪ ನಮ್ಮ ಸಮಾಜಕ್ಕೆ, ಓಬಿ ಸಿಕ್ತಪ್ಪ ಅಂದ್ರೆ ದೊಡ್ಡ ರಾಷ್ಟ್ರಪತಿ ಸ್ಥಾನ ಸಿಕ್ಕರೆ ನಮ್ಗೆ ಸಂತೋಷ. ಆದ್ರೆ ಸಮಾಜ ಬಾಂಧವರಿಗೆ ನೋವಿಲ್ಲ, ನೋವನ್ನ ಸರಿಪಡಿಸ ಪ್ರಯತ್ನವನ್ನೇ BJP ವರಿಷ್ಠರು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತಾರೆ. ಬರುವಂತ ಎಲ್ಲಾ ಪ್ರಾತಿನಿಧ್ಯವನ್ನು ಉನ್ನತ ಸ್ಥಾನಗಳನ್ನು ಕೊಡ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡು. ಸರ್, ಯಡಿಯೂರಪ್ಪ ಅವ್ರನ್ನ ಇಳಿಸಲಿಕ್ಕೆ ಪ್ರಮುಖ ಕಾರಣಕರ್ತರಾದರು
निम्मदे पंचमसाली होराटद प्रमुख पात्र वहिसिदंत बसनगौड़ पाटील लेफ्टनल मत्तु बेल्लदवरु मोसरु कडेदु बेण्णेन बसवराज बसवराज बोम्मयवरु तिंद्रु अनिसुत्तिल्ल सर पक्षद आंतरिक विचार ना हेळक होगल्ल अंद्रे नम्म पक्षद आंतरिक विषयदल्लि पर इरोरु इरुत्ते नायकत्व पर केलवरु इर्तारे नायक विरोध अल बेण्णे यार तिंद्रु अंत इवरु मोसरु कडेदुबिट्रु पंचमसाली राणेबारी एनागैतप्प अंद्रे दुडियर नायकत्व अनुभवसिदंत पर्सिद हंगे इत्तु नम्म कडे ಎಲ್ಲಾ ಕಡೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ನಮ್ಮ ಸಮಾಜದ ಗೊತ್ತಿಲ್ಲ ಮೂಲತಃ ನಾವು ನಮ್ಮ ಜನಕ್ಕೆ ಪಂಚಮ ಸಾಲೆ ಅಂತ ಅಷ್ಟು ವಿಶಾಲವಾಗಿ ಎಲ್ಲ ಹಾಕೊಂಡಿದ್ದೀವಿ ಆ ಕಾರಣಕ್ಕೋಸ್ಕರವಾಗಿ ನಾವು ಅವರ ಪಕ್ಷದ ಆಂತರಿಕ ವಿಚಾರ ಬಗ್ಗೆ ಪರ ಮತ್ತು ವಿರೋಧ ಬಗ್ಗೆ ನಾನು ಇಲ್ಲಿ ಹೇಳ್ಕೋಬೇಕು ಸರಿ ಈಗ ನೀವು ಒಂದು ಮಾತಾಡಿದ್ರೆ ಪಂಚಮಸಲ ಸಮುದಾಯನ ಹೊಡೆದವರು ಪಾಪ ಅನುಭವಿಸ್ತಾರೆ ಅಂತ ಈಗ ಅಲ್ಲಿ ಪ್ರಮುಖ ಒಬ್ಬ ನಾಯಕ ಅಂದ್ರೆ ಹೇಳಬೇಕು ನಿರಾಣಿವರಿಗೆ ಸಿಎಂ ಸಂತಪ್ತ ಬಹುಶಃ ಅದೇ ಪಾಪ ಅವರು ತಟ್ಟಿದ ಅಂತ ಅನ್ಸುತ್ತೆ ಇಲ್ಲ ಇಲ್ಲ ನಾನು ನೋಡ್ರಿ ನಮಗೆ ಅನ್ಯಾಯ ಮಾಡಿದ್ರೆ ಒಳಿತನ ಬಯಸುತ್ತೇವೆ ಪಾದಯಾತ್ರೆ ಮುಳ್ಳ ಆಸ್ತರಿಗೆ ಹೂವು ಹಾಕಲು ಬಯಸುತ್ತೇವೆ ಸ್ವಾಮಿ ನೀವು ಕರ್ಮ ಸಿದ್ಧಾಂತನ ನಂಬ್ತೀರಾ ನಾವು ಬಸವ ಸಿದ್ಧಾಂತ ಶರಣರು ಎಲ್ಲರೂ ಶರಣರು ಬರ್ತೀವಿ ಪಾಪವನ್ನ ಒಪ್ಪಕಂಬ ಪುಣ್ಯವನ್ನ ಒಪ್ಪಕಂಬ ಅವರಿಬ್ಬರು ನಿಮ್ಮ ಶರಣರು ಕೂಡ ಸಂಘವನ್ನು ಸ್ವಾಮಿ ನೇರವಾಗಿ ಕೇಳ್ತೀನಿ ನಿಮಗೆ ಆ ಗಮನಕ್ಕೆ ಬಂದಿದೆ ಸ್ವಾಮಿ ನಿಮ್ಮ ಸಮುದಾಯ ಹೋರಾಟವನ್ನೆಲ್ಲ ಕೂಡ ಒಡೆಯಕ್ಕೆ ಪ್ರಯತ್ನ ಪಟ್ಟಿದ್ದು ನಿಮ್ಮ ಗಮನಕ್ಕೆ ಬಂದಿದೆ ನನಗೆ ಗಮನಕ್ಕೆ ಬಂದಿಲ್ಲ ಜನರ ಗಮನಕ್ಕೆ ಅಂತ ಅದೇ ಜನರ ಗಮನಕ್ಕೆ ಬಂದಿದ್ಯಾ ಜನರ ಗಮನಕ್ಕೆ ಬಂದಿತ್ತು ಯಾರು ಮಾಡಿದ್ರು ಅಂತ ಅದಕ್ಕೆ ಜನರ ಹೇಳಿದ್ರು ಸ್ವಾಮಿ ಅದೇ ಅನ್ಯಾಯ ಮಾಡಿದ್ರೆ ಒಳ್ಳೆಯದಾಗಲಿ ಅಂತ ಬಯಸುತ್ತೇವೆ ನಾನು ಬಹಳ ದಿನ ಒತ್ತಡ ಹಾಕಿದ್ರು ಅವರು ಒಳ್ಳೆಯದಾಗಿ ಇವತ್ತು ನಾನು ಬಯಸುತ್ತೇನೆ ಒಳ್ಳೆಯದಾಗಲಿ ಸ್ವಾಮೀಜಿಯವರೇ ನಿರಾಣಿಯವರು ನಿಮ್ಮ ಪಂಚಮಸಾಲಿನೇ ಒಡೆಯ ಹೋದ್ರು ಕೂಡ ನೀವು ಅವರ ಬಗ್ಗೆ ಸಾಫ್ಟ್ ಕಾರ್ನರ್ ಇದೆ ಅನ್ನೋದನ್ನ ನೀವು ನಿಮ್ಮ ವ್ಯಕ್ತಿತ್ವವನ್ನು ತೋರಿಸ್ಕೊಂಡ್ರಿ ಸಮಾಜ ದುರ್ಗುಣ ಅಂದ್ರೆ ನಿಮ್ಮ ದೊಡ್ಡ ಗುಣ ಅದು ಅಲ್ಲ ಸಮಾಜ ಮತ್ತು ದುರ್ಗುಣ ಅಂದ್ರೆ ಶಿಷ್ಯ ತಪ್ಪು ಮಾಡಿದಾಗ ಮತ್ತೆ ಎತ್ಕೊಂಡು ಹೋಗೋದು ಅಂತ ಕರ್ತವ್ಯ ಹಾಗಾಗಿ ಸರಿಪಡಿಸಿಕೊಂಡು ಹೋಗುತ್ತೆ ಅಂದ್ರೆ ಈಗ ಮುರುಗೇಶ್ ನಿರಾಣಿ ಅವರಿಗೆ ಡಿಸಿ ಅಧ್ಯಕ್ಷ ಕೊಡಬೇಕಾ ಮಂತ್ರಿನೇ ಮುಖ್ಯಮಂತ್ರಿನೇ ಅಂತ ಯಾಕೆ ಭಾವಿಸಬೇಕು ಅವರು ಬಿಟ್ಟಿದ್ದು ಅವರು ಏನ್ ಕೊಡ್ತಾರೆ ಅವರು ಬಿಟ್ಟಿದ್ದು ಅದಕ್ಕೆ ಅವರ ಶಕ್ತಿ ಅವರ ಸಾಮರ್ಥ್ಯದ ಮೇಲೆ ಅವರು ಮಂತ್ರಿಗಳು ಆಗ್ತಾರೆ ಏನಾದ್ರು ಆಗ್ತಾರೆ ನನಗೇನಪ್ಪ ಅಂತಂದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಮಂತ್ರಿ ಸ್ಥಾನಕ್ಕಿಂತ ಮೀಸಲಾತಿ ಮುಖ್ಯ ನಿಗಮ ಮಂಡಳ ಅಧ್ಯಕ್ಷ ಸ್ಥಾನಕ್ಕಿಂತ ಮೀಸಲಾತಿ ಅವಕಾಶ ಮುಖ್ಯ ಅನ್ನುವಂತ ಸ್ಲೋಗನ್ ಇದೆ ಅದನ್ನು ಅನುಷ್ಠಾನಗೊಳಿಸೋ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ಯಾರೇ ರಾಜ್ಯ ಮುಖ್ಯಮಂತ್ರಿ ಆದರೂ ಇಡೀ ಜನಾಂಗ ಅಭಿವೃದ್ಧಿ ಕೊಡೋದು ಕಷ್ಟ ಬಹಳ ಅಂದ್ರೆ ನಮ್ಮವ್ರು ಆಗಿರೋದು ಖುಷಿ ಪಡ್ಬೋದು ಅವರು ಸಂವಿಧಾನ ಆಧಾರದ ಮೇಲೆ ಆಡಳಿತ ಮಾಡೋಕ್ಕಾಗುತ್ತೆ ಯಾವುದೇ ಜನಾಂಗ ಮುಖ್ಯ ಆ ಜನಾಂಗದ ಉದ್ದಾರ ಆಗಿ ಉದಾಹರಣೆ ಎಲ್ಲರೂ ಕಟ್ಕೊಂಡು ಹೋಗ್ಬೇಕಾಗುತ್ತೆ ಹಾಗಾಗಿ ನಮಗೇನಪ್ಪ ಬೊಮ್ಮಾಯಿ ಮೇಲೆ ವಿಶ್ವಾಸ ಐತಿ ಅವ್ರು ಶಿಕಾರಿ ಮಾತಾಡ್ಸಿದ್ರು 3 ಬಾರಿ ಎಂಎಲ್ಎ ಆಗಿದ್ದಾರೆ ಪಶ್ಚಿಮ ಸಾರಿ ಋಣಭಾರ ಅವ್ರಿಗೆ ಬಹಳ ಇದೆ ನಮ್ಮ ಸಮಾಜದ ಪ್ರತಿಯೊಂದು ಸಂಕಟಗಳು ಅವ್ರಿಗೆ ಗೊತ್ತಿದೆ ಮೀಸಲಾತಿ ಹೋರಾಟಕ್ಕೆ ಬಹಳ ಪ್ರಯತ್ನ ಪಟ್ಟಾರೆ ಮತ್ತು ಕಾನೂನಾತ್ಮಕರು ಏನೇನು ಪ್ರಯತ್ನ ಮಾಡಬೇಕು ಅಂತ ಹೇಳಿ ಸುಭಾಷ್ ಆಡಳಿತಗಳಿಗೆ ಸಮಿತಿಗಳು ರಚನೆ ಮಾಡಿದ್ದಾರೆ ಎಲ್ಲೇ ಒಂದು ಪೂರಕವಾದ ನಿರ್ಮಾಣ ಆಗ್ತಾ ಇದೆ ನಮಗೇನೋ ನೋವಾಗಿರ್ಬೋದು ತಪ್ಪು ತಪ್ಪು ಅಂತೇಳಿ ಆದ್ರೆ ಬೊಮ್ಮಾಯಿ ಬಂದ್ರೆ ವಿಶ್ವಾಸ ಮಾಡೈತಿ ಒಂದ್ ಕಡೆ ನೋವಾಗಿರ್ಬೋದು ಆದ್ರೆ ಬೊಮ್ಮಾಯಿ ಬಂದು ವಿಶ್ವಾಸ ಮಾಡೈತಿ ಖಂಡಿತವಾಗಿ ಬೊಮ್ಮಾಯಿ ಅವರೊಳಗೆ ನಮಗೆ ಟೂ ಸಿಕ್ಕೇ ಸಿಗುತ್ತೆ ಅಂತ ವಿಶ್ವಾಸ ಸಂಪೂರ್ಣ ಅಲ್ಲ ಸ್ವಾಮಿ ಈಗ ಅದೇ ಕುರುಬ ಹಾಲುಮತ ಸಮುದಾಯದವರು ಈಶ್ವರಪ್ಪನವರಿಗೆ ಡಿ ಸಿ ಎಂ ಕೊಡಲೇಬೇಕು ಇಲ್ಲ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಮತ್ತೊಂದ್ ಕಡೆ ವಾಲ್ಮೀಕಿ ಸಮುದಾಯದ ಸ್ವಾಮಿಗಳು ಕೂಡ ಶ್ರೀರಾಮರು ಪರವಾಗಿ ಮಾತಾಡ್ತಾರೆ ಅದ್ರ ನೀವು ಮಾತ್ರ ಯಾರ ಹೆಸರು ಹೇಳ್ತಾ ಇಲ್ಲ ನಂದೇನಪ್ಪ ಅಂದ್ರೆ ನಮ್ಮ ಸಮಾಜಿತ್ತು ಮಂತ್ರಿ ಸ್ಥಾನಕ್ಕೋಸ್ಕರ ಹೋರಾಟ ಮಾಡಿ ಸ್ವಾಮಿ ಪರಿಸ್ಥಿತಿ ಸ್ವಾಮಿ ಪೀಠ ಮಾಡಿದ್ದೆ ಮಂತ್ರಿ ಸ್ಥಾನ ಮಾಡಕಂತೇಳಿ ಹಿಂಗಾಗಿ ಇಡೀ ಅಂತಾರಾಷ್ಟ್ರ ಮಟ್ಟ ನಮ್ಮ ಸಮಾಜ ಹೆಸರು ಕೆಟ್ಟೋದು ಅದಕ್ಕೋಸ್ಕರ ಏನ್ ಮಾಡ್ಬಿಟ್ಟಿವಿ ಅವತ್ತಿಂದ ತೀರ್ಮಾನ ಮಾಡ್ಬೇಕು ಮಂತ್ರಿ ಸ್ಥಾನ ಮುಖ್ಯಮಂತ್ರಿ ಸ್ಥಾನ ಅವರ ಶಕ್ತಿ ಸಾಮರ್ಥ್ಯ ಮೂಲಕ ಮಾಡಿ ಅದು ಸಂತೋಷ ನಮ್ಮ ಪ್ರಾತಿನಿಧ್ಯ ನಮ್ಮ ರೆಪ್ರೆಸೆಂಟೇಟಿವ್ ಪ್ರಾತಿನಿಧ್ಯ ನಮಗೇನಪ್ಪ ಅಂದ್ರೆ ಮೀಸಲಾತಿ ಮುಖ್ಯ ಅಂತೇವೆ ಅದಕ್ಕೆ ಅವತ್ತಿಂದ ನಾವು ಮಂತ್ರಿ ಸ್ಥಾನವನ್ನ ಕೊಡಲೇಬೇಕು ಅಂತ ಒತ್ತಡ ಹಾಕಲ್ಲ ಮುಖ್ಯಮಂತ್ರಿ ಸ್ಥಾನವನ್ನ ಆಗಲೇಬೇಕು ಅಂತ ಒತ್ತಡ ಮಾಡಲ್ಲ ನಮ್ಮ ಗುರುಗಳಾಗಿ ಕೊಡಲಿ ಅಂತ ಆಶೀರ್ವಾದ ಮಾಡ್ತೇವೆ ಅದು ನಮ್ಮ ಮುಖ್ಯ ಗುರಿ ಏನಪ್ಪ ಅಂತಂದ್ರೆ ಅಂಬೇಡ್ಕರ್ ರೀತಿಯಲ್ಲಿ ಅಂಬೇಡ್ಕರ್ ಅವರು ಆಕಾಶವಾಣಿ ಪ್ರೈಮ್ ಸ್ಟಕ್ಕಿದ್ರು ಅವ್ರು ಏನ್ ಮಾಡಿದ್ರು ಈ ಸಮಾಜ ಉದ್ದಾರ ಆಗಕ್ಕೆ ರಿಸರ್ವೇಶನ್ ಬೇಕು ಹಂಗೆ ನಾವು ಸಹ ಈ ಸಮಾಜ ಉದ್ದಾರ ಆಗಕ್ಕಪ್ಪ ಅಂದ್ರೆ ಶಿಕ್ಷಣ ಉದ್ಯೋಗ ಮತ್ತು ಮೀಸಲಾತಿ ಸಾಧ್ಯ ಆ ಶಿಕ್ಷಣ ಸಿಗ್ಲಿ ಉದ್ಯೋಗ ಸಿಗ್ಲಿ ಮೀಸಲಾತಿ ಸಿಗ್ಲಿ ಅಂತ ಆ ಕಾರಣಕ್ಕೆ ಒಂದಿತ್ತು ರೈಟ್ ಟೈಮ್ ರೈಟ್ ಪರ್ಸನ್ ಹಂಗೆ ಸಮಯಕ್ಕೆ ಸರಿಯಾಗಿ ಇವತ್ತು ಬೊಮ್ಮೆಯವರು ಈ ಸ್ಥಾನ ಲಕ್ಷಿಸಿದರೆ ಅವ್ರು ಕೊಡ್ತಾರೆ ಅಂತ ವಿಶ್ವಾಸ ನಂಗೈತಿ ಇವತ್ತು ನಾಳೆ ನಮ್ಗೆ ಭೇಟಿಯಾಗಿ ಬರ್ತಾರೆ ಬಂದಾಗ ಅವ್ರು ಮತ್ತೆ ಈ ಮೂಲಕ ಅವ್ರು ಮನವಿ ಮಾಡ್ತಾರೆ ಅಲ್ಲ ನಾನು ಅದಕ್ಕೆ ಹೇಳ್ತೇನೆ ಈಗ ನಾವು ದೊಡ್ಡ ಗುರಿ ಇಟ್ಕೊಂಡು ಮಂತ್ರಿ ಸ್ಥಾನ ಮುಖ್ಯಮಂತ್ರಿ ಸ್ಥಾನ ಅದೇನಿಲ್ಲ ಮುಂದೆ ಏನಿದ್ರು ನಮ್ಮ ಶಕ್ತಿ ಸಾಮರ್ಥ್ಯ ಮೂಲಕ ನಮ್ಮ ಸಮಾಜದ ಸಂಘಟನೆ ಮೂಲಕ ಎಲ್ಲ ರಾಷ್ಟ್ರೀಯ ಪಕ್ಷ ಗೊತ್ತಾಗುತ್ತೆ ಎಲ್ಲಾರ ಕೇಳ್ಕೊಬೇಕು ವಿಜಯ್ ಬಂದ ಎಲ್ಲ ರಾಷ್ಟ್ರೀಯ ಪಕ್ಷಗಳಿಗೆ ಈ ಸಮಾಜ ಹೋಗ್ಬೇಕು ಈ ಸಮಾಜಕ್ಕೆ ಅನ್ಯಾಯ ಮಾಡಬಾರ್ದು ಅಂತ ಹೇಳಿ ಗೊತ್ತಾಗಿದೆ ಎಲ್ಲರಿಗೆ ಅದು ಸರಿಪಡಿಸ್ಕೊಳ್ತಾರೆ ಸರಿಪಡಿಸೋದ್ರೆ ನಾವು ಕೇವಲ
ಕಾರ್ಯಕರ್ತರುಗಳೆಲ್ಲ ನಮ್ಮನ್ನು ನಾಯಕರಿದ್ದಾರೆ ಅಂತ ಸಂದೇಶವನ್ನ ಒಬ್ಬಟ್ಟಿನ ಮೂಲಕ ನಾವು ತೋರಿಸಿಕೊಟ್ಟೆ. ಆ ನಾಯಕತ್ವ ನಮ್ಮ ಹೋರಾಟ ಮೂಲಕ ಜಿಲ್ಲೆಗೆ ಒಬ್ಬ ನಾಯಕ ಜನವ ತಾಳಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿನೇ ನಮ್ದು ಏನೇನಪ್ಪ ರಿಸರ್ವೇಷನ್ ನಮ್ಮ ಮಾಡಿ ಬಿಜೆ ಪರಿಷ್ಟ ಆಗಿರುವಂತಹ ಅನ್ಯಾಯವನ್ನ ಹೆಂಗ್ ಸರಿಪಡಿಸೋ ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಸರಿಪಡಿಸ್ತಾರೆ. ಅವ್ರಿಗೆ ಅವ್ರು ಒಳ್ಳೇದಕ್ಕೋಸ್ಕರ ಇರ್ತಾರೆ, ನಮ್ಗೆ ಒಳ್ಳೇದಲ್ಲ, ಅವ್ರು ಒಳ್ಳೇದಕ್ಕೋಸ್ಕರ ಇರ್ತಾರೆ. ಪ್ರಧಾನಮಂತ್ರಿ ಹುದ್ದೆ ಕೊಟ್ಟರೆ ನಾವು ಸಂತೋಷ ಪಡ್ತೀವಿ, ಮುಖ್ಯಮಂತ್ರಿ ಹುದ್ದೆ ಕೊಟ್ಟರು ಸಂತೋಷ ಪಡ್ತೀವಿ. ಕೊಡ್ಲಿ ಬೇಕಾದ್ರೆ ನಮ್ಮ ಸಮಾಜಕ್ಕೆ ಪ್ರಧಾನಮಂತ್ರಿ ಹುದ್ದೆ ಮೋದಿ ಅವರು ತೆಗೆದು ನಮ್ಮ ಸಮಾಜಕ್ಕೆ ಕೊಡ್ಲಿ. ಸರ್ ನಿಮ್ಗೇನು ಟಿಕೆಟ್ ಅಂತ ತಪ್ಪಲ್ಲ ಸರ್? ನಮ್ಗೆ ಯಾಕೆ ಬೇರೆ ಅಲ್ಲ ಸರ್, ಅಲ್ಲಿ ಡೆವಲಪ್ಮೆಂಟ್ ಗಳು ಯಾವ್ದು ನಿಮ್ಮ ಕ್ಷೇತ್ರ ಡೆವಲಪ್ಮೆಂಟ್ ಗಳು ನಿಮ್ಗೇನು ತಪ್ಪಲ್ಲ ಸರ್? ನಿಮ್ದು ಭದ್ರ ಇದೆಯಲ್ಲ ಸರ್? ಅಲ್ಲ ಗೊತ್ತಾಗತ್ತಲ್ಲ 2023 ಯಾರು ಬಹುತೇಕ ಪಂಚಮ ಸಾಲಿಗಳು ಒಕ್ಕಲುತನ ಮಾಡ್ತಾರೆ, ರೈತರ ಮಕ್ಕಳಿಗೆ ನಿನ್ನೆ ಶಿಶು ವೇತನ ಘೋಷಣೆ ಮಾಡಿದ್ದಾರೆ, ಸ್ವಾಗತ ಮಾಡ್ತಾರೆ. ಒಳ್ಳೆ ಒಳ್ಳೆ, ಯಾಕಂದ್ರೆ ರೈತರು ಎಲ್ಲಾ ಜನಾಂಗದಲ್ಲಿದ್ದಾರೆ, ಎಲ್ಲಾ ಭಾಷೆಗಳಿದ್ದಾರೆ. ರೈತರಿಗೋಸ್ಕರವಾಗಿ ಸ್ಕಾಲರ್ಶಿಪ್ ಬಹಳ ಸಂತೋಷ ಆಯ್ತು, ಸ್ವಾಗತ ಮಾಡ್ತೇನೆ. ಇನ್ನಷ್ಟು ಉತ್ತಮೋತ್ತರವಾಗಿರ್ತಕ್ಕಂಥ ನಿರ್ಣಯಗಳು ನಮ್ಮ ಮುಖ್ಯಮಂತ್ರಿಗಳು ಬರಲಿ ಅಂತ ನಾವು ಆಶಿಸ್ತೀವಿ. ಅಂದ್ರೆ ನಾನು ಈಗ ನಮ್ಮ ಮಹೇಶ್ ಅವರು ಈ ಸಮಾಜದ ಬೆಂಬಲ, ಈ ಸಮಾಜದ ಆಶೀರ್ವಾದ ನಮ್ಗೆ ನಿಸ್ಸಾಗಬೇಕು, ನಮ್ಮ ಸಮಾಜಕ್ಕಾಗಿ ಅನ್ಯ ಸರಿಪಡಿಸ್ಕೊಳ್ಳಬೇಕು. ಇಲ್ಲೇ ಹೋದ್ರೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಸಮಸ್ಯೆ ಅನುಭವಿಸುವಂತ ಸಾಧ್ಯತೆ ಇದೆ, ಅದನ್ನ ಬಹಳ ಸ್ಪಷ್ಟ ಹೇಳುತ್ತೆ. ಈಗ ಮಸ್ತಿ ಬೆಳಗ ತೋರಿಸ್ಬಿಟ್ಟು ನಮ್ಮ ಮಂದಿ ನಾವು ಸುಮ್ಮನೆ ಜನ ಮಾತ್ರ ಯುವ ಜನಾಂಗ ಬಹಳ ಆಕರ್ಷಣೆಗಳಿದೆ. ಹಾಗಾಗಿ 2023 ನೀವು ಮತ್ತೆ ಒಳ್ಳೆಯ ದಿನಗಳು ಬರಬೇಕಪ್ಪ ಅಂದ್ರೆ ಸಮಾಜಕ್ಕಾಗಿರೋನ್ನ ಸರಿಪಡಿಸ್ಬೇಕು. ಅಷ್ಟೇ ದಿನಗಳು ಬರಬೇಕು ಅಂದ್ರೆ ಈ ಸಮಾಜಕ್ಕೆ ಆಗಿರೋನ್ನ ಸರಿಪಡಿಸ್ಬೇಕು.